ಹೆಸರು ಮುಂದಿನ ಸುದ್ದಿ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ವರ್ಗಾವಣೆಗೆ ಶಿಫಾರಸು ಮಾಡಿದರೆ ತಪ್ಪೇನು ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಎಚ್ ಡಿ ಕುಮಾರಸ್ವಾಮಿ ಶಿಫಾರಸು ಮಾಡುತ್ತಿರಲಿಲ್ವೇ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ನಿಖಿಲ್ ಶಿಫಾರಸು ಮಾಡುತ್ತಿರಲಿಲ್ವೇ ಯತೀಂದ್ರ ಒಬ್ಬ ಮಾಜಿ ಶಾಸಕನಾಗಿ ಜವಾಬ್ದಾರಿ ನಿಭಾಯಿಸಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕರ್ಗೆ ಹೇಳಿದರು ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಕರೆಂಟ್ ಕದ್ದ ವಿಚಾರವನ್ನು ಡೈವರ್ಟ್ ಮಾಡಲು ಆರೋಪ ಮಾಡುತ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಗಮನವನ್ನು ತಮ್ಮ ಶಾಸಕರ ಕಡೆ ಕೊಡಲಿ ಕಡೆ ಪಕ್ಷ ಅವರು ಶಾಸಕರಾದರೂ ಜೆ ಡಿ ಎಸ್ನಲ್ಲಿ ಉಳಿದುಕೊಳ್ತಾರೆ ಎಂದು ವ್ಯಂಗ್ಯವಾಡಿದರು ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ನೇಮಕ ವಿಚಾರವಾಗಿ ಮಾತನಾಡಿದ ಅವರು ಬಿ ಜೆ ಪಿಯವರು ಅವರು ಆರು ತಿಂಗಳ ಬಳಿಕ ಪ್ರಜಾಪ್ರಭುತ್ವಕ್ಕೆ ಗೌರವ ತಂದಿದ್ದಾರೆ ವರ್ಗಾವಣೆ ಅಂಗಡಿ ತೆಗೆದಿದ್ದಾರೆ ಎನ್ನುವುದನ್ನು ನಾವು ಚರ್ಚೆ ಮಾಡ್ತೀವಿ ವಿಪಕ್ಷ ನಾಯಕ ಆಯ್ಕೆಯಿಂದ ಕಾಂಗ್ರೆಸ್ ಖುಷಿಯಾಗಿದೆ ಅವರಿಗೆ ಖುಷಿಯಾಗಿಲ್ಲ ಯಾಕೆಂದರೆ ಬಿಜೆಪಿ ವರ್ಸಸ್ ಬಿಜೆಪಿ ಇನ್ನೂ ಮುಗಿದಿಲ್ಲ ಪಾರ್ಟ್ ಒನ್ ಬಿ ಎಲ್ ಸಂತೋಷ್ ಅವರದ್ದು ಪಾರ್ಟ್ ಟು ಇವರದ್ದು ಅಂತ ಹೇಳೋರೆ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಬಿ ಜೆ ಪಿ ವಿರುದ್ಧ ಅವರ ಆಯ್ಕೆ ವಿರುದ್ಧ ರಾಜ್ಯಾಧ್ಯಕ್ಷರ ವಿರುದ್ಧ ವಿಪಕ್ಷ ನಾಯಕರ ವಿರುದ್ಧ ಏನು ಬೇಕಾದ್ರೆ ಹೇಳ್ಕೊಳ್ಳಿ ಆದರೆ ಒಬ್ಬ ಜವಾಬ್ದಾರಿಯುತ ಸಚಿವನಾಗಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿಯವ್ರ ಶಿಫಾರಸ್ ಮಾಡಿರಲಿಲ್ವಾ ಕುಮಾರಸ್ವಾಮಿ ಅವ್ರ ಶಿಫಾರಸು ಮುಖ್ಯಮಂತ್ರಿ ಆಗಿದ್ದಾಗ ನಿಖಿಲ್ ಕುಮಾರಸ್ವಾಮಿ ಶಿಫಾರಸು ಮಾಡಿಲ್ವಾ ಮಾಜಿ ಶಾಸಕರಾಗಿ ಯತೀಂದ್ರ ಅವರು ಕರ್ತವ್ಯ ನಿರ್ವಹಿಸೋರೆ ಅಂತ ಏನು ರೀ ಇದು ಸ್ಟೇಟ್ಮೆಂಟು ಒಬ್ಬ ಸಚಿವರು ಅವರಿದ್ದಾಗ ಅವ್ರು ಮಾಡೋರೆ ಅವರಿದ್ದಾಗ ಮೊಮ್ಮಗ ಮಾಡೋರೆ ಈಗ ಇವ್ರು ಮಾಡೋರು ತಪ್ಪೇನು ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ವರ್ಗಾವಣೆಗೆ ಶಿಫಾರಸು ಮಾಡಿದರೆ ತಪ್ಪೇನು ಅಸಹ್ಯವಾದ ಸ್ಟೇಟ್ಮೆಂಟ್ ಫಸ್ಟ್ ಆಫ್ ಆಲ್ ಯತೀಂದ್ರ ಅವರು ಸಿದ್ದರಾಮಯ್ಯವ್ರ ಮಗ ಅನ್ನದನ್ನ ಸೈಡ್ಗೆ ಇಟ್ಬಿಟ್ಟು ಶಾಸಕರಾಗಿದ್ದರೆ ಏನೋ ತಮ್ಮ ಕ್ಷೇತ್ರದ ವರ್ಗಾವಣೆ ವಿಚಾರವಾಗಿ ಸಿ ಎಮ್ ಜೊತೆ ಮಾತಾಡಿದ್ರು ಮತ್ತೊಂದು ಅನ್ಕೋಬೋದಿತ್ತು ಅದೇ ವಿಚಾರ ಆಗಿದ್ದಾರೆ ಅವ್ರು ಯಾವ ವಿಚಾರ ಮಾತಾಡೋರು ಬಿ ಯು ಬಗ್ಗೆ ಮಾತಾಡೋರು ಇನ್ಸ್ಪೆಕ್ಟರ್ ಬಗ್ಗೆ ಮಾತಾಡೋರು ಆದರೆ ಮಾಜಿ ಶಾಸಕನಾಗಿತ್ಕೊಂಡು ಯತೀಂದ್ರ ಮಾಡಿದ್ರಲ್ಲಿ ತಪ್ಪೇನು ಶಿಫಾರಸು ಮಾಡಿದ್ರಲ್ಲಿ ತಪ್ಪೇನು ಅಂತ ಪ್ರಿಯಾಂಕ್ ಖರ್ಗೆ ಅವ್ರ ಬಾಯಲ್ಲಿ ಈ ಥರ ಹೇಳಿಕೆ ಬರಬಾರ್ದು ಇವೇ ಆಹಾರ ಆಗೋದು ಬಿ ಜೆ ಪಿಗೆ ಜನ ನೋಡ್ತಿರ್ತಾರೆ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿ ಮಾಡಲಿಲ್ವಾ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ನಿಖಿಲ್ ಮಾಡಲಿಲ್ವಾ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಆದಾಗ ವಿಜೇಂದ್ರ ಮಾಡಲಿಲ್ವಾ ಮಾಡಿದರೆ ಅವತ್ತು ನೀವು ತರಬೇಕಿತ್ತು ಎಲ್ಲರೂ ಬೀದಿಗೆ ಇವತ್ತು ಕುಮಾರಸ್ವಾಮಿ ಅವರು ತತ್ತವರಲ್ಲ ಹಂಗೆ ಇಲ್ಲಿ ಹೇಳೋದಕ್ಕೂ ಅಲ್ಲಿ ಲಿಸ್ಟ್ ಬರೋದ್ಕು ಒಂದೇ ಐತೆ ಹೆಸರು ಬೇರೆ ಅಂತೆ ಬೇರೆ ಬೇರೆ ಅಧಿಕಾರಿ ಅಂತೆ ಆಯಿತು ಒಪ್ಗಳ ಇರಲಿ ತಪ್ಪೇನೋ ಮಾಡಿದ್ರೆ ಅನ್ನೋ ಸ್ಟೇಟ್ಮೆಂಟ್ ಅಲ್ಲ ಜನ ನೋಡ್ತಿರ್ತಾರೆ ಪ್ರಿಯಾಂಕ್ ಖರ್ಗೆ ಅವ್ರೂ ನಿಮ್ಮ ತಂದೆಯವರು ಕೂಡ ಉನ್ನತ ಸ್ಥಾನದಲ್ಲಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿ ಹೀಗಾಗಿ ಈಗ ನೀವು ಸಚಿವರು ಯತೀಂದ್ರ ಅವರು ಮಾಜಿ ಶಾಸಕ ಅಷ್ಟೇ ಅವ್ರ ಮಗ ಆಮೇಲಿಂದ ರಾಜಕೀಯವಾಗಿ ಬಂದಾಗ ಶಾಸಕರಾಗಿದ್ದಾಗ ಹೇಳಿದ್ರೆ ತಪ್ಪೇನಿಲ್ಲ ಶಾಸಕರಿಗೆ ಅವರ ಅನುಕೂಲ ಕೇಳುತ್ತಾರೆ ಬಟ್ ಪ್ರಿಯಾಂಕರ್ಗೆ ಮಾತ್ರ ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ